ಕನ್ನಡದಲ್ಲಿ ನಟರ ಸಿನಿಮಾಗಳು ಘೋಷಣೆಯಾದಾಗ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಒಂದು ನೋಡ್ತಿದ್ದೆ ಆ ಭಾಷೆಯ ಹೀರೋಯಿನ್ ಬರ್ತಾರೆ ಈ ಭಾಷೆಯ ಹೀರೋಯಿನ್ ಬರ್ತಾರೆ ಅಂತ ಹೇಳ್ತಿದ್ರು ಅವರು ಬರಲ್ಲ ಅದು ಆಗಲ್ಲ ಆದರೂ ಒಂದು ವಾರ ಇದೇ ಸುದ್ದಿ ಇದನ್ನು ನೋಡಿ ಕೆಟ್ಟ ಕೋಪ ಬರ್ತಿತ್ತು ಹೀಗಂತ ಹೇಳಿದ್ದು ರಾಕಿಂಗ್ ಸ್ಟಾರ್ ಯಶ್ ಎಪಿ ಅರ್ಜುನ್ ನಿರ್ದೇಶನದ ಕಿಸ್ ಸಿನಿಮಾ ಟ್ರೇಲರ್ ಬಿಡುಗಡೆ ಸಮಾರಂಭದಲ್ಲಿ ಅತಿಥಿಯಾಗಿ ಆಗಮಿಸಿದ್ದ ಯಶ್ ಈ ಚಿತ್ರದ ನಾಯಕಿ ಶ್ರೀಲೀಲಾ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಯಶ್ ಕುಟುಂಬಕ್ಕೆ ಆಪ್ತ ವೈದ್ಯಾಗಿರುವ ಸ್ವರ್ಣ ಅವರ ಪುತ್ರಿ ಶ್ರೀಲೀಲಾ ಹಾಗಾಗಿ ಬಾಲ್ಯದಿಂದಲೂ ಶ್ರೀಲೀಲಾ ರಾಕಿಂಗ್ ಸ್ಟಾರ್ ದಂಪತಿಗೆ ಪರಿಚಯವಂತೆ ಈಗ ವಿಷಯ ಏನಪ್ಪ ಅಂದ್ರೆ ಶ್ರೀಲೀಲಾ ಅವರಿಗೆ ಒಳ್ಳೆಯ ಭವಿಷ್ಯವಿದೆ ಅವರ ಡ್ಯಾನ್ಸ್ ನೋಡಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಹುಶಃ ಶ್ರೀಲೀಲಾ ಭಾರತದ ಎಲ್ಲಾ ಇಂಡಸ್ಟ್ರಿಗಳನ್ನ ಒಂದು ಸುತ್ತು ನೋಡಿಕೊಂಡು ಬರ್ತಾರೆ ಎಂದು ಭವಿಷ್ಯವನ್ನ ನುಡಿದರು ಸಾಮಾನ್ಯವಾಗಿ ಹೊರಗಿನ ಹೀರೋಯಿನ್ಗಳಿಗೆ ಇಲ್ಲಿ ಬೇಡಿಕೆ ಹೆಚ್ಚಿದೆ ಆದರೆ ಇಲ್ಲಿಂದ ಪ್ರತಿಭೆಗಳು ಅಲ್ಲಿಗೆ ಹೋಗಬೇಕು ಅಲ್ಲಿರುವವರು ಸ್ವಲ್ಪ ಖಾಲಿ ಕೂರಬೇಕು ನಮ್ಮ ಇಂಡಸ್ಟ್ರಿ ಅಂದಮೇಲೆ ಅವರು ಕೂಡ ಗೌರವದಿಂದ ಬರಬೇಕು ಎಂಬ ಆಸೆ ಇತ್ತು ಈಗ ಆ ಟ್ರೆಂಡ್ ಸ್ವಲ್ಪ ಬದಲಾಗ್ತಿದೆ ಎಂದು ಯಶ್ ಖುಷಿಯನ್ನು ವ್ಯಕ್ತಪಡಿಸಿದ್ರು ಬೇರೆ ಭಾಷೆಯಲ್ಲಿ ಕೆಲಸ ಮಾಡು ತಪ್ಪಿಲ್ಲ ಆದರೆ ಮೊದಲ ಗೌರವ ಕನ್ನಡಕ್ಕೆ ಕೊಡಬೇಕು ಎಂದು ಹೇಳುವ ಮೂಲಕ ಕೆಲವು ನಾಯಕರಿಗೆ ಕಿವಿಮಾತನ್ನು ಹೇಳಿದರು